ಒಂದು ಡೆವಲಪ್ ಆಗ್ತಾ ಇದೆ ನೋಡ್ತಾ ಇದ್ದೀರಿ ನೀವು. ಜಾಹೀರಾತು ಕೊಡುವಂಥದ್ದು ಎಲೆಕ್ಷನ್ ಸಂದರ್ಭದಲ್ಲೇ ವಿಶೇಷವಾದ ಸುಳ್ಳು ಸತ್ಯ ಎಲ್ಲೂ ಇರ್ತಾವ. ಆ ನೆಲೆಯಲ್ಲಿ ಈ ಸಲ ಒಂದು ಸ್ವಲ್ಪ ಬಿ ಜೆ ಪಿಗೆ ಯಾಕೋ ಕಾಂಗ್ರೆಸ್ಸಿಗರ ಮೇಲೆ ಒಂದಿಷ್ಟು ಕೇಸ್ ಹಾಕ್ತಾ ಇದ್ದಾರೆ, ಕೇಸ್ ಹಾಕಿದ್ದಾರೆ. ಅದರಲ್ಲೂ ಬಿ ಜೆ ಪಿಯ ರಾಜ್ಯ ಘಟಕದ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಿ ಎಸ್ ಕೇಶವ ಪ್ರಸಾದ್ ಅವರು ಈ ಕೇಸ್ ಹಾಕಿದ್ದಾರೆ. ಎಲ್ಲ ಕಾಂಗ್ರೆಸ್ಸಿಗರು ಹೇಳಿದ್ದೆಲ್ಲ ಸುಳ್ಳು, ಅಪಪ್ರಚಾರ ಮಾಡಿದ್ದಾರೆ, ಬಿ ಜೆ ಪಿಗೆ ಮಾನ ನಷ್ಟ ಆಗಿದೆ. ಈ ಮಾನ ನಷ್ಟ ಕೊಡೋದಕ್ಕೆ ಈ ಡಿಫೇಮೇಷನ್ ಕೇಸನ್ನು ಕಾಂಗ್ರೆಸ್ ಮತ್ತು ಅಂದಿನ ನಾಯಕರ ಮೇಲೆ ಅಂದರೆ ಈ ಸಿದ್ದರಾಮಯ್ಯ ಮೇಲೆ, ಅದ್ರ ಜೊತೆಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇದು ಸುಮ್ಮನೆ ಪ್ರಚಾರ ನಮ್ಮ ಪಕ್ಷದ ಹೆಸರು ಕಳಿಸಿದ್ರೆ ವರ್ಚಸ್ಸು ಕಳಿಸಿದ್ದಾರೆ ಅಂತಾರೆ. ಅಡ್ಡಿಲ್ಲ, ಮತ್ತು ಬೇಕಿದ್ರು ಯಾಕಪ್ಪ ಅಂತಂದ್ರೆ ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕಾಗಿದೆ. ಇದು ಅವರು ಒಂದು ಹೇಳ್ತಾರೆ, ಇವರು ಒಂದು ಹೇಳ್ತಾರೆ, ಅವತ್ತು ನಿಮಗೆ ಗೊತ್ತದೆ 40% ತೊಗೊಳ್ತಾ ಇದ್ದಾರೆ ಅಂತೇಳಿ. ಮತ್ತು ಅದರ ಕಾಲಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ನಮಗೆ ಇದು ಮಾಡಿದ್ದಾರೆ, ಲಾಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಆರೋಪ ಮಾಡ್ತಾ ಇದ್ದಾರೆ, 1.5 ಲಕ್ಷ ಕೋಟಿ ರೂಪಾಯಿ ನಮ್ಮ ಸರ್ಕಾರದಿಂದ ಏನಪ್ಪ ಅಂದ್ರೆ ಅವತ್ತು ಭ್ರಷ್ಟತೆ ನಡೆಸಿದಂತ ಆರೋಪ ಮಾಡಿದ್ದಾರೆ. ಮತ್ತು ಅದೇ ಕಾಲಕ್ಕೆ ರಾಷ್ಟ್ರೀಯ ಪಕ್ಷ ನಮ್ಮದು ಬಿ ಜೆ ಪಿ, ಅವ್ರ ವಿರುದ್ಧವಾಗಿ ಇಂಥ ಒಂದು ಏನೇನೋ ಆರೋಪಗಳನ್ನು ಮಾಡೋದು ಇದು ಎಷ್ಟು ಒಳ್ಳೆಯದು ಅಂತ. ಇದರಿಂದ ಒಂದು ಕನ್ಫರ್ಮೇಷನ್ ಏನಪ್ಪ ಅಂತಂದ್ರೆ ಬಿ ಜೆ ಪಿಗೆ ಪ್ರಾಮಾಣಿಕವರು ಅಂತ ಒಂದು ಮಾತು ಸಹಜವಾಗಿ ಅನಿಸ್ತದೆ. ಯಾಕಂದರೆ ಅವ್ರಲ್ಲಷ್ಟು ದಿಟ್ಟತನ ಬರಬೇಕಾದ್ರೆ ಅವ್ರು ಪ್ರಾಮಾಣಿಕ ಇರಬೇಕಲ್ಲ, 40% ತೊಗೊಂಡಿಲ್ಲ ಅನ್ನುವಂಥದ್ದು ಒಂದಾಗಲಿ. ಅದು 1.5 ಲಕ್ಷ ಕೋಟಿ ರೂಪಾಯಿ ಹಾಳು ಮಾಡಿದಾರೆ ಬಿ ಜೆ ಪಿಗೆ ಅನ್ನುವಂಥದ್ದೇ ಆಗಲಿ, ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದೇ ಆಗಲಿ, ಇನ್ನುಳಿದ ಅನೇಕ ಆರೋಪಗಳು ಎಲ್ಲ ಸುಳ್ಳು. ಇಂಥದಕ್ಕೆ ನಾವು ಇವತ್ತು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಲಿಕ್ಕಂದ್ರೆ ಅವ್ರ ಶಿಕ್ಷೆ ಆಗಬೇಕು, ಡಿಫಾಮೇಷನ್ ಕೇಸ್ ಆಗಬೇಕು ಅಂತೇಳಿ ಒತ್ತಡ ತೊಗೊಂಬಂದಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಅವ್ರ ಮೇಲೆ ಈಗ ಆಲ್ರೆಡಿ ಸಿದ್ದರಾಮಯ್ಯವರು ಸ್ವತಃ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹಾಜರಾಗುವಂಥ ಪ್ರಸಂಗ ಬಂದದ್ದು ಈ ಕೋರ್ಟ್ನಲ್ಲಿ. ಈ ಕೋರ್ಟ್ನಲ್ಲಿ ಡಿಸಿಷನ್ ಆಗ್ತದೆ ಆಗ್ತದೆ. ಜೊತೆಗೆ ರಾಹುಲ್ ಗಾಂಧಿ ಅವರೇನೋ ಅವ್ರ ಕೆಲಸದ ಮೂಲಕ ಅವ್ರು ಏನೋ ಅವ್ರದ್ದು ನಿನ್ನೆ ವಿಶೇಷವಾದಂಥ ಅವ್ರದ್ದು ಏನಪ್ಪ ಅಂತದ್ದು ಮೀಟಿಂಗ್ ಇದ್ದೆ ಇದ್ದ ಕಾರಣಕ್ಕೆ ಬಂದಿಲ್ಲ. ಅವ್ರಿಗೆ 7ನೇ ತಾರೀಕು ನೀವು ಬರಬೇಕಂತ ಕೋರ್ಟ್ ಇದು ನೋಟಿಸ್ ಕೊಟ್ಟದ್ದು, ಸ್ವತಃ ಬಂದು ನೀವು ಹಾಜರಾಗಬೇಕಂತೇಳಿ. ಇದು ಯಾವ ರೂಪ ಪಡಿಬಹುದು ಅಂತ, ಯಾಕಂದರೆ ಇವರು ಕಾಂಗ್ರೆಸ್ಸಿಗರು ಜವಾಬ್ದಾರಿ ಇದ್ದಂಥ ಪಕ್ಷದವರು, ಅವರು ಆಡಳಿತ ಮಾಡಿದಂಥವ್ರು 60 ವರ್ಷಗಳೇ. ಇನ್ನೊಬ್ಬರು ಆರೋಪ ಮುಂದೆ ಹಲವು ಸಲ ವಿಚಾರ ಮಾಡಬೇಕಾಗ್ತಿತ್ತು, ಮಾಡಿದ್ರೆ ಅದು ಕಾಣ್ತದೆ. ಇಲ್ಲದ್ರೆ ಇದೆಲ್ಲ ಯಾಕೆ ಮಾಡ್ತಿದ್ರು ಅನ್ನೋದು ಒಂದು ಸಣ್ಣ ಪ್ರಶ್ನೆ ಇದ್ದೇ ಇರ್ತದೆ. ಯಾಕೆ ಅವ್ರು ಗೆಲ್ಲುವ ಸಲುವಾಗಿ ಏನು ಬೇಕಾದ ಹೇಳುವಂಥದ್ದು, ಬಾಯಿಗೆ ಬಂದು ಹೇಳುವಂಥದ್ದು ಮಾಡೋದು, ಈ ಪ್ರವೃತ್ತಿ ಒಳ್ಳೆಯದಲ್ಲ. ಯಾರೂ ಮಾಡಲಿ, ನಾವು ಮಾಡಲಿ, ಮತ್ತೆ ಯಾರೋ ಮಾಡಲಿ, ಅದರಲ್ಲಿ ಏನಾದರೂ ಸತ್ತಿದ್ದರೆ ಅಡ್ಡಿಯಿಲ್ಲ, ಸತ್ತಿರಲಿಕ್ಕಾದ್ರೆ. ಆದರೆ ಒಂದು ಮಾತು ಇಲ್ಲಿ ಭಾಳ ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದ್ರೆ, ಭ್ರಷ್ಟಾಚಾರ ಒಟ್ಟ ನಡೆದೇ ಇಲ್ಲ, ಆಗೇ ಇಲ್ಲ ಅನ್ನುವಂಥದ್ದು ಮಾತ್ರ, ಇದು ಎಷ್ಟು ಸತ್ಯ ಅಂತ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಆಫೀಸ್ ಹೋಗ್ರಿ, ಎಲ್ಲಿ ಹೋಗ್ತಿರೋ ಹೋಗ್ರಿ, ಅದರರ್ಥ ಆ ಪಾರ್ಟಿ ಮಾಡಿದಂತಲ್ಲ, ಸರ್ಕಾರ ನಡೆಯುವ ಮುಂದೆ ಸರ್ಕಾರದ ಪ್ರತಿನಿಧಿ ಅಂತ. ಇವತ್ತು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಡಿ ಸಿ ಆಫೀಸ್ ಆಗಿರ್ಬೋದು, ಒಂದು ಕೆಳಗೆ ಈ ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಎಲ್ಲಿ ಹೋದರೂ ಕೈ ಬಿಸಿ ಮಾಡಲು ಕೆಲಸ ಆಗುವುದಿಲ್ಲ, ಒಂದು ಎಲ್ಲರ ಅನುಭವ ಇದೆ. ಇದು ಬಿ ಜೆ ಪಿಗೆ ಅಲ್ಗಳಿಬೋದಿಲ್ಲ ಇಲ್ಲ ಅಂತ ನಾನು ಹೇಳುವುದಿಲ್ಲ ಅದನ್ನು. ಮತ್ತು ಪ್ರತಿಯೊಂದರಲ್ಲೂ 40% 30% ಅವು ನಡೆಯೋದೇನು ಸುಳ್ಳಲ್ಲ, ಪರ್ಸೆಂಟೇಜ್ ಕಡಿಮೆ ಇರ್ಬೋದೇನೋ, ಇವರು ಅದ್ರ ಪ್ರೂವ್ ಮಾಡಲಿಕ್ಕೆ ಆಗ್ತದೇನು ಗೊತ್ತಿಲ್ಲ. ಆದರೆ ಅದೇ ಕಾಲಕ್ಕೆ ಇವರು ಕಾಂಗ್ರೆಸ್ಸಿಗರು ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈಗಾಗಲೇ ಉತ್ತರನೂ ಕೊಟ್ಟಿದ್ದಾರೆ. ಇಲ್ಲಿ ಪಾಪ ಕರೆದಿದ್ದಾರೆ ಅವರು, ನಾವು ಅದಕ್ಕೆ ಉತ್ತರ ಕೊಡ್ತೀವಿ, ನಾವು ಡಾಕ್ಯುಮೆಂಟ್ಸ್ ಇದ್ದಾವೆ, ಸಾಕಷ್ಟು ಸ್ಟೇಟ್ಮೆಂಟ್ಗಳಿದ್ದಾವೆ ಈ ಪತ್ರಿಕಾರ ವಲಯದಲ್ಲೇ ಅಥವಾ ಮಾಸ್ ಮೀಡಿಯಾದಲ್ಲೇ ಅವ್ರು ಮಾತಾಡಿದಂಥದ್ದು. ಸ್ವತಃ ಯತ್ನಾಳ್ ಅವರು ಆರೋಪ ನಿಂತವ ಇದ್ದ ಮುಖ್ಯಮಂತ್ರಿ ಪರಿಚಯ ಆಗ್ತದೆ, 1,000 ಕೋಟಿ 100 ಕೋಟಿ ಏನು ಆರೋಪ ಮಾಡ್ತಾ ಇದ್ರು ಅವರು ಯತ್ನಾಳ್ ಅವರು ಯಡಿಯೂರಪ್ಪ ಮೇಲೆ. ಮತ್ತು ಬಸವರಾಜ ಬೊಮ್ಮಾಯಿ ಕಾಲಕ್ಕೂ ಭ್ರಷ್ಟಾಚಾರ ನಡೆದ ನಾವು ನೋಡ್ತೀವಿ, ಎಲ್ಲ ಸಾಕ್ಷಿ ಕೊಡ್ತೀವಿ. ಆಮೇಲೆ ಆಗಿ ಹೋಗಲಿ ಅನ್ನೋ ಅವರು ಒಂದು ಕನಕ್ಕೆ ಕೇಳ್ತಾರೆ. ಇದು ಒಂದು ಒಳ್ಳೆಯ ಡೆವಲಪ್ಮೆಂಟ್ ರೀ. ಬಿ ಜೆ ಪಿಗರು ಪ್ರಾಮಾಣಿಕ ಅದಾರೋ ಇಲ್ಲೋ ಏನು ಕೋರ್ಟ್ ಹೇಳಬೇಕು, ಯಾಕೆ ಕೋರ್ಟ್ ಮ್ಯಾಟ್ರ್ ಆಗಿದೆ, ಅದ್ರ ಬಗ್ಗೆ ನಾವೇನು ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಇದು ಡಿಸ್ಕಷನ್ ಆಗಬೇಕಾಗಿತ್ತು, ಬಂದಿದ್ದು ಭಾಳ ಚೆನ್ನಾಗಿತ್ತು. ಕೇಶವ್ ಪ್ರಸಾದ್ ಅವ್ರಿಗೆ ನಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಇನ್ನು ಹಾಗೆ ಇವರು ಬಂದು ಹಾಜರಾಗಿದ್ದಾರೆ, ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇನ್ನು ಪ್ರೂವ್ ಆಗುವಂಥದ್ದು ಯಾವ ರೀತಿ ಆಗ್ಬೋದು, ಏನಾಗ್ಬೋದು, ಇದ್ರ ಪರಿಣಾಮ ಏನಾಗ್ಬೋದು ಅಂತೇಳಿ ವಿಚಾರ ಮಾಡಿದಾಗ ಈ ಮಾತ್ರ ತುರ್ತು ನಾವು ಇಷ್ಟು ಹೇಳಲಿಕ್ಕೆ ಸಾಧ್ಯ. ಕೋರ್ಟ್ ಮ್ಯಾಟರ್ ಇರೋದ್ರಿಂದ ಅದ್ರ ಬಗ್ಗೆ ನಾವು ಡಿಸಿಷನ್ ಕೊಡೋಕ್ಕೆ ಸಾಧ್ಯವಿಲ್ಲ. ಆದರೆ ಈಗ ನಾವು ಸಣ್ಣ ಸಣ್ಣ ಪ್ರಶ್ನೆಗಳು ಎಲ್ಲರೂ ಜನಸಾಮಾನ್ಯರ ಪ್ರಶ್ನೆಗಳಿವೆಲ್ಲ, ಎಲ್ಲರಿಗೂ ಅನುಭವ ಬಂದಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿ ಜೆ ಪಿ ಸರ್ಕಾರ ಇರಲಿ, ಮತ್ತಾವುದೂ ಇರಲಿ, ಹೌದು ನಾವು ಏನು ತಿನ್ನೋದಿಲ್ಲ ಅನ್ನೋ ಮಾತು ಮಾತಾಡ್ತಾರೆ, ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ
ಎಲ್ಲ ಶಾಸಕರದ್ದು ಮತ್ತೆ ಎಲ್ಲ ಇದ್ದಾರೆ ಇವರು, ಇವರು ಕೋಟಿ ಕೋಟಿಗಳಲ್ಲಿ ಇವರ ಆದಾಯ ಎಲ್ಲಿದೆ ಬರ್ತದೆ ಅನ್ನೋದು ಒಂದು ಮೂಲಭೂತ ಪ್ರಶ್ನೆ ಅದ. ಹೇಳ್ಬೋದು ಅವ್ರು ಏನೇನು ಕಾರಣ ಹೇಳ್ತಿರ್ಬೋದು, ಬಟ್ ಅವೆಲ್ಲರೂ ಎನ್ಕ್ವೈರಿ ಆಗುವಂಥದ್ದು ಇವತ್ತು ದಿನ ಬಂದದ ಅಂತ ನನಗೆ ಅನ್ನಿಸ್ತದೆ. ಯಾಕೆ ಎಲ್ಲ ಪಾರ್ಟಿ ಇವರು ದುಡ್ಡು ಮೂಲೇನ ಯಾವ ಉದ್ಯೋಗವನ್ನು ಕಳಿಸ್ತಾ ಇದ್ದಾರೆ, ಸಾವಿರಾರು ಕೋಟಿ ರೂಪಾಯಿಗಳು ಯಾವುದೇ ಒಬ್ಬಿರ್ಬೋದು. ಇವತ್ತು ನಾವು ಒಬ್ಬ ಅಂತೇಳಿಲ್ಲ, ಆನವರೇ ಅವರೇ ಎಲ್ಲ ಈ ಎಮ್ ಪಿ ಎಲ್ ಎಗಳು ಎಮ್ ಪಿಗಳು ಇವರು ಏನಪ್ಪ ಅಂತ ಇನ್ಕಮ್ ಏನಿದೆ ಇವ್ರದ್ದು ಅಂತ ಏನು ಕಳಿಸ್ತಾ ಇದ್ದಾರೆ. ಇಲೆಕ್ಷನ್ಗಳಲ್ಲಿ ನೂರಾರು ಕೋಟಿಗಳನ್ನು ಖರ್ಚು ಮಾಡ್ತಿದ್ದಾರೆ, ಸಾವಿರಾರು ಕೋಟಿಗಳು ಖರ್ಚು ಮಾಡ್ತಿದ್ದಾರೆ. ಎಮ್ ಪಿ ಎಲ್ಲಿಂದ ಏನು ಮಾತಾಡೋಗಿಲ್ಲ ಅದನ್ನು, ಎಮ್ ಎಲ್ ಎಗಳು ಖರ್ಚು ಮಾಡ್ತಾ ಇರ್ತಾರೆ. ಇವರೆಲ್ಲರೂ ಮೂಲೇನಂತೆ, ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ, ಇವತ್ತು ನಾವು ನೋಡ್ತಾ ಇದ್ದೀವಿ ಇ ಡಿ ಆರ್ ಇದ್ದಿದ್ದು ರಿಪೋರ್ಟ್ ಕೊಡ್ತಾ ಇದ್ದೆ, ಅದರಲ್ಲೇ ಹೆಚ್ಚು 40% ಅಪರಾಧಿಗಳು ಬಂದು ನಿಲ್ತಾ ಇದ್ದಾರೆ.